ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಳಲಿಗೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಧುರಮ್ಮ ದೇವಿ ದೇವಾಲಯದ ಕುಂಭಾಭಿಷೇಕ ಮತ್ತು ಸಫಲಮ್ಮ ದೇವಿಯ ನೂತನ ಶಾಶ್ವತ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ವಿಶೇಷವಾಗಿ ಸಫಲಮ್ಮ ದೇವಿಯ ನೂತನ ಶಾಶ್ವತ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಂಗವಾಗಿ ಪ್ರಾಣ ಪ್ರತಿಷ್ಠಾಪನೆ, ಹೋಮ, ಮಹಾಪೂರ್ಣಾವತಿ, ಕುಂಭಾಭಿಷೇಕ, ಗೋದರ್ಶನ, ಪಂಚಕನ್ಯೆಯರ ದರ್ಶನ ಮಂತ್ರ, ಪುಷ್ಟ ನೈವೇದ್ಯ, ಅನ್ನದಾಸೋಹ, ಸುಗಮ ಸಂಗೀತ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಇಳಲಿಗೆ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದ್ದರು. ಒಂದು ನಿಮಿಷ ಮಾಧ್ಯಮ ಮಾಧ್ಯಮ
ಮಾಡ್ಬೋದಾ? ಧನ್ಯವಾದ.
ಆಧ್ಯಾತ್ಮಿಕವಾದ ದೈವಿಕಾದ ಬೋಧಿಗಳ ಕಾಲದಿಂದಲೂ ಊರಪ್ಪ ಅಂದ್ರೆ ನಮ್ಮ ಮಧುರಾಮನ ಹಬ್ಬ ಅಂತ ನಾವು ಮಾಡ್ಕೊಂಡು ಬಂದಿರೋದು ಅದು ರೂಢಿಯಾಗಿದೆ. ಅದೇ ತರ ನಾವು ಎರಡು ಆಲದ ಮರಗಳಿಗೆ
ಮದ್ದೂರಮ್ಮಗೆ ಒಂದು ಆಲದ ಮರ ಅಂದ್ರೆ ಮದ್ದೂರಮ್ಮ ದೇವಿಯನ್ನು ಪೂಜೆ ಮಾಡ್ತಾ ಇದ್ವಿ, ಒಂದು ಆಲದ ಮರಕ್ಕೆ ಸಫಲಮ್ಮ ಅಂತ ಪೂಜೆ ಮಾಡ್ತಾ ಇದ್ವಿ. ಇದು ನಮ್ಮ ತಾತ ಮುತ್ತಾದ್ರ ಕಾಲದಿಂದ ನಡ್ಕೊಂಡು ಬಂದಿರೋ ಪದ್ಧತಿ. ಅದೇ ತರ ಇವಾಗ ಅದನ್ನೇ ನಾವು ಸಹ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಸುಮಾರು 10 ವರ್ಷಗಳ ಹಿಂದೆ ಮದ್ದೂರಮ್ಮನ ದೇವಸ್ಥಾನವನ್ನು ಇಲ್ಲಿ ಸನ್ನಿಧಿಯನ್ನು ಕಟ್ಟಿ ಇವಾಗ ಮರದ ಬದಲಿಗೆ ದೇವರನ್ನೇ ಇಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇದು ಸುಮಾರು 10 ವರ್ಷಗಳಿಂದ ಮದ್ದೂರಮ್ಮನ ಗುಡಿ ಕಟ್ಟಿ ಪೂಜೆ ಮಾಡ್ತೀವಿ. ಇವತ್ತು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಅದನ್ನ ಕುಂಭಾಭಿಷೇಕವನ್ನು ನೆರವೇರಿಸಿದ್ದಾರೆ. ಸಪ್ಲಮ ಕಾರಣಗಳಿಂದ ಸಪ್ಲಮ ದೇವಿಯ ಗುಡಿಯನ್ನು ಕಟ್ಟಲಿಕ್ಕೆ ಆಗಿರ್ಲಿಲ್ಲ. ಈ ವರ್ಷ ಊರಿನ ಮುಖಂಡರೆಲ್ಲ ಸೇರಿ ಸಪ್ಲಮ್ಮನ ದೇವರ ಸ್ಥಾನವನ್ನು ಕಟ್ಟಿ ಮತ್ತೆ 3, 5, 4, 5, 6, 7, 8, 9ನೇ ತಾರೀಕುವರೆಗೆ ಮತ್ತೆ ಊರಪ್ಪ ಮಾಡುವ ಪ್ರಯುಕ್ತ ಅದರೊಳಗೆ ನಾವು ಸಪ್ಲಮ್ಮ ದೇವಸ್ಥಾನವನ್ನು ಕಟ್ಟಿ ಎಲ್ಲ ಮದ್ದೂರಮ್ಮ ದೇವಸ್ಥಾನ ಸಪ್ಲಮ್ಮ ದೇವಸ್ಥಾನ ಸೇರಿಸಿ ನಾವು ಊರಪ್ಪವನ್ನು ಮಾಡಬೇಕು ಅಂತ ಎಲ್ಲ ಊರಿನ ಎಲ್ಲ ಹಿರಿಯರು ಎಲ್ಲ ಸೇರಿ ಯುವಕರು ಹಿರಿಯರು ಎಲ್ಲ ಸೇರಿ ನಿಶ್ಚಯ ಮಾಡಿ ಸಪ್ಲಮ್ಮ ದೇವಸ್ಥಾನವನ್ನು ಕಟ್ಟಿದ್ದೀವಿ. ಮುಂದೆ 4 ಏಪ್ರಿಲ್ 4ರಿಂದ 9ನೇ ತಾರೀಕಿನವರೆಗೆ ಊರಪ್ಪ ಅಂತ ಮದ್ದೂರಮ್ಮನ ದೇವಸ್ಥಾನ ಮದ್ದೂರಮ್ಮನ ಮತ್ತು ಸಪ್ಲಮ್ಮ ದೇವರನ್ನು ಕಟ್ಟಿ ಅದೇ ತರ ಗುರುಜನ್ನು ಕಟ್ಟಿ ಜಗತ್ ಪ್ರಸಿದ್ಧವಾದ ಗುರುಜನ್ನು ಕಟ್ಟಿ ಇಲ್ಲಿಂದ ಉಸ್ಕರಿ ಜಾತ್ರೆಗೆ ಗುರುಜನ್ನು ಕರ್ಕೊಂಡೋಗಿ ಮತ್ತೆ ಅಲ್ಲಿಂದ ಈ ಸಾರಿ ಯುಗಾದಿ ಹಬ್ಬದ ದಿವಸ ಕರ್ಕೊಂಡು ಬರೋದ ತರ ಆಗಿದೆ. ಯುಗಾದಿ ಹಬ್ಬದ ದಿವಸ ಕರ್ಕೊಂಡು ಬಂದು ಊರನ್ನ ಮುಂದೆ ಮತ್ತೆ ಮದ್ದೂರಮ್ಮನ ಗುರುಜನ್ನು ನಿಲ್ಲಿಸಿ ಅಲ್ಲಿಗೆ ಊರಹಬ್ಬವನ್ನು ಈ ವರ್ಷ ಸ್ಟಾಪ್ ಮಾಡೋದ ಎಲ್ಲ ಹಿರಿಯರು ಎಲ್ಲ ನಾವು ನಿಶ್ಚಯ ಮಾಡಿರುತ್ತೇವೆ. ಇವತ್ತಿನ ಈ ಒಂದು ಹಿರಿಯರಿಗೆ ಗ್ರಾಮದ ಏನು ಮದ್ದೂರಮ್ಮ ದೇವಿ ಕುಂಭಾಭಿಷೇಕ ಹಾಗೂ ಸಫಲಮ್ಮ ದೇವಿಯ ವಿಗ್ರಹ ಶಿಲಾನ್ಯಾಸ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. March 1ರಿಂದ 1, 2, 3ನೇ ತಾರೀಕಿನವರೆಗೂ ಈ ಒಂದು ಗ್ರಾಮ ದೇವತೆಗಳಾದಂತಹ ಮದ್ದೂರಮ್ಮ ಮತ್ತು ಸಫಲಮ್ಮ ದೇವಿಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ದಿನ ಕೊನೆಯ ದಿನ ಆಗಿರುವುದರಿಂದ ಬಹಳ ವಿಜೃಂಭಣೆಯಿಂದ ಜನಸ್ತಂಭದ ಮುಖಾಂತರ ಆ ದೇವಿಯ ಒಂದು ಆಶೀರ್ವಾದ ಕೊಡುತ್ತು ಆ ದೇವಿಯ ಕೃಪೆಗೆ ಪಾತ್ರರಾಗಿ ಇವತ್ತು ಎಲ್ಲಾ ಕಾರ್ಯಕ್ರಮಗಳು ಮುಗಿದು ಕೊನೆಯ ಹಂತದಲ್ಲಿ ಸಫಲಮ್ಮ ದೇವಿಯ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಕುಂಭಾಭಿಷೇಕ ಮಾಡಿ ಶಿಲಾನ್ಯಾಸ ಮಾಡಿ ಇವತ್ತು ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲಾ ಭಕ್ತಾದಿಗಳಿಗೂ ಈ ಕಾರ್ಯಕ್ರಮದ ಮುಖಾಂತರ ಆ ದೇವಿ ಆಶೀರ್ವಾದ ಸಿಗ್ಲಿ ಅಂತ ಹೇಳ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನೀಡಿದಂತಹ ಎಲ್ಲ ಭಕ್ತಾದಿಗಳಿಗೆ ಆ ದೇವಿ ಎಲ್ಲಾ ರೀತಿಯ ಸಕಲ ಸಂಪತ್ತು ಆಯುಷ ಆರೋಗ್ಯ ಕೊಟ್ಟು ಅವರ ಕುಟುಂಬ ಕಾಪಾಡಲಿಂತ ಈ ದೇವಿಯ ಮುಖಾಂತರ ಬೇಡಿಕೊಡ್ತೇವೆ. ಅದೇ ರೀತಿ ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ಸುತ್ತಮುತ್ತ ಗ್ರಾಮಕ್ಕೆ ಬಂದಂತಹ ಏನು ಕುಂದುಕೊರತೆಗಳಿದ್ದಾವೆ ಈ ಗ್ರಾಮ ದೇವತೆಗಳಿಂದ ಎಲ್ಲಾ ಆ ಪೀಡೆಗಳು ತೊಲಗಿ ದೂರ ಆಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಡೆಸಿಕೊಂಡು ಎಲ್ರಿಗೂ ವಂದಿಸ್ತಾ ಧನ್ಯವಾದ ಮಾತು. ಜೈ ಹಿಂದ್, ಜೈ ಕರ್ನಾಟಕ. ಬೀಳೆಲೆ ಗ್ರಾಮದ ಮದ್ದೂರಮ್ಮ ಮತ್ತು ಸಫಲಮ್ಮ ದೇವಿಯು ಸುಮಾರು 400 ವರ್ಷಗಳ ಇತಿಹಾಸದಲ್ಲಿ ಇರತಕ್ಕಂತ ಈ ದೇವರು ಇದ್ರ ಪುರಾವೆಯಾಗಿ ಈ ಒಂದು ಜಾಗದಲ್ಲಿ ದೊಡ್ಡ ಬೃಹದಕಾರ ಒಂದು ಆಲದ ಮರ ಇದೆ. ಇದು ನಮ್ಮ ಗುರುತಾಗಿರ್ತದೆ, ಯಾಕಂದ್ರೆ ಈ ಮರಕ್ಕೆ ಇಲ್ಲಾಂದ್ರು ಒಂದು 400 ವರ್ಷಗಳ ಇತಿಹಾಸ ಇರ್ತದೆ. ಹಾಗಾಗಿ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಯುವಕರು ಸೇರಿ ಈ ಒಂದು ಸಫಲಮ್ಮ ಮತ್ತು ಮದ್ದೂರಮ್ಮ ದೇವಿಯ ಕುಂಭಾಭಿಷೇಕ ಮತ್ತು ಸಫಲಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನೆಯನ್ನು ಸುಮಾರು 1, 2, 3 ದಿನಗಳ ಕಾಲ ಸತತ ಮಂಡಳ ಪೂಜೆಯನ್ನು ಏರ್ಪಡಿಸಿ ಆ ಒಂದು ದೇವಿಯನ್ನು ಈ ಗ್ರಾಮದಲ್ಲಿ ಸ್ಥಾಪನೆ ಮಾಡಿ ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸುಖ ಶಾಂತಿ ನೆಮ್ಮದಿ ಈ ಬರಗಾಲವನ್ನು ನಿರ್ವಹಿಸುವ ಶಕ್ತಿ ಆ ಭಗವಂತನು ಈ ಒಂದು ಭಾಗದಲ್ಲಿ ನೀಡಲಿ ಅಂತ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತ ಎಲ್ಲ ನನ್ನ ಭಕ್ತಾದಿಗಳಿಗೂ ಗ್ರಾಮಸ್ಥರಿಗೂ ಯುವಕರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯವನ್ನು ಮಾಡತಕ್ಕಂತ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ಪಡ್ತಾ ಇದ್ದೀನಿ. ನಮಸ್ಕಾರ. ಈ ದೇವಿಯ ಮಹಿಮೆ ಏನಿದೆ? ಈ ದೇವಿಯ ಮಹಿಮೆ ನಿಮ್ಗೆಲ್ಲರೂ ಗೊತ್ತಿರೋಂಗೇನೆ, ಉಸ್ಕೂರು ಮದ್ದೂರಮ್ಮ ಅಂತ. ಈ ಭಾಗದಲ್ಲಿ ಉಸ್ಕೂರು ಮದ್ದೂರಮ್ಮ ಅಂದ್ರೆ ಬಹಳ ಒಂದು ಶಕ್ತಿ ದೇವತೆ. ಈ ದೇವತೆಯ ಸ್ವರೂಪವನ್ನೇ ಈ ಮದ್ದೂರಮ್ಮ, ಚಿಕ್ಕ ಮದ್ದೂರಮ್ಮ, ದೊಡ್ಡೂರಮ್ಮ, ಸಫಲಮ್ಮ ಎಲ್ಲ ಈ
ಈ ದೇವಿಯ ಸ್ವರೂಪವಾಗಿರ್ತದೆ. ಹಾಗಾಗಿ ಈ ದೇವಿಯ ಶಕ್ತಿ ಇಲ್ಲ ಮಾನೇಗಲ್ ತಾಲೂಕಿನಲ್ಲಿ ಏನಿದೆ ಅನ್ನೋದು ಬಹಳ ಜನ ಎಲ್ಲಾ ಜನರಿಗೂ ಗೊತ್ತಿರತಕ್ಕಂಥ ವಿಷಯವಾಗಿದೆ. 400 ವರ್ಷಗಳ ಇತಿಹಾಸದಲ್ಲಿ ಹಿಲೇಲಿಗೆ ಗ್ರಾಮದ ಕನಸು ಇಂದು ನನಸಾಯಿತು. ಸುಮಾರು 400 ವರ್ಷಗಳ ಹಿಂದೆ ಇಲ್ಲಿ ಆಲದ ಮರದ ಮಾತ್ರ ಇತ್ತು, ಅದಕ್ಕೆ ನಮ್ಮ ದೊಡ್ಡವರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಇಂದು ಮುದ್ದರಮ್ಮ ಮತ್ತು ಸಪ್ಲಮ್ಮ ದೇವಾಲಯ ಎರಡು ಐತೆ. ಮುಂದಿನ ಕಾಲದಲ್ಲಿ ಪೀಳಿಗೆಯಲ್ಲಿ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಜನ್ಮ ಎಲ್ಲರೂ ಬಂದು ಇಲ್ಲಿ ವಿಜೃಂಭಿಸಬಹುದು, ದೇವಸ್ಥಾನ ಪೂಜೆ ಮಾಡಬಹುದು. ಯಾಕಂದ್ರೆ ನಾವು ನಮ್ಮ ತಾತವ್ರು ಎಲ್ಲರೂ ಆಲದ ಮರಕ್ಕೆ ಪೂಜೆ ಮಾಡಿದ್ರಿ, ಈಗಿನ ಮುಂದಿನವರು ಎಲ್ಲ ದೇವಸ್ಥಾನ ಪೂಜೆ ಮಾಡಬಹುದು. ಸುಮಾರು 108 ವರ್ಷ ಆದ್ಮೇಲೆ ಈಲೇರಿಗೆಲ್ಲಿ ರಥೋತ್ಸವ ಆಯ್ತು. 108 ವರ್ಷ ಆದ್ಮೇಲೆ ಮತ್ತೆ 2019 ಕೊರೋನಾ ಅಂತ ಮತ್ತೆ 4 ವರ್ಷ ಆದ್ಮೇಲೆ ಈ ಸಲ ಪ್ರಾರಂಭಿಸಿದ್ದಾರೆ. ಮದ್ದೂರಮ್ಮ ದೇವಾಲಯ ತುಂಬಾ, ಮದ್ದೂರಮ್ಮ ಜಾತ್ರೆ ಅನ್ನೋದು ಇಡೀ ಆನೇಕಲ್ ತಾಲೂಕಲ್ಲಿ ತುಂಬಾ ಪ್ರಸಿದ್ಧಿಯಾದಂತ ಜಾತ್ರೆ. ಅದು ದೊಡ್ಡ ದೊಡ್ಡ ರಥೋತ್ಸವ ಕೂಡ ಸುಮಾರು 120 ಅಡಿ ರಥೋತ್ಸವ ಸೇರುತ್ತೆ. ಅಷ್ಟೊಂದು ಎತ್ತರವಾದ ರಥೋತ್ಸವ ಉಸ್ಕೂರು ಮದ್ದೂರಮ್ಮ ಜಾತ್ರೆ ಬಿಟ್ಟು ಯಾವುದೇ ಜಾತ್ರೆಯಲ್ಲಿ ಸಹ ನಾವು ಅಲ್ಲಿ ಕಂಡಿಲ್ಲ. ತುಂಬಾ ವಿಜೃಂಭಣೆಯಿಂದ ಮತ್ತು ಸಪ್ಲಮ್ಮ ದೇವಾಲಯ ಮತ್ತು ಮದ್ದೂರಮ್ಮ ದೇವಾಲಯ ಪೂಜೆಗೆ ಬಂದಿದ್ದ ಎಲ್ಲಾ ಭಕ್ತಾದಿಗಳಿಗೂ ಒಂದೇ ತಿಳಿಸ್ತಾ ಪ್ರತಿಷ್ಠಾಪನೆ ಆಗಿರೋದು ಮದ್ದೂರಮ್ಮ ಮತ್ತು ಸಪ್ಲಮ್ಮ ದೇವಿಯ ಕುಂಭಾಭಿಷೇಕ ಪ್ರತಿಷ್ಠಾಪನೆ ಪೂಜಾ ಕಾರ್ಯಕ್ರಮಗಳು 4 ದಿವಸದಿಂದ ನಡ್ಕೊಂಡ್ ಬರ್ತಾ ಇದೆ. ಗ್ರಾಮದಲ್ಲಿರೋ ಎಲ್ಲ ಭಕ್ತಿ ಮಹರ್ಷಿಯರು ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಎಲ್ಲರೂ ಬಂದು ಸಕಾಲದಲ್ಲಿ ಭಾಗವಹಿಸಿ ದೇವಿ ಕೃಪೆಗಳಿಗೆ ಪ್ರಾರ್ಥನೆಯಾಗಿ ಆ ಯಮ್ಮನ ಆಶೀರ್ವಾದ ಎಲ್ರಿಗೂ ಸದಾ ಇರಲಿ. ಊರಲ್ಲಿರೋ ಪ್ರತಿಯೊಂದು ಮನೆಗೂ ನೀರಿನ ಸೌಕರ್ಯ, ನೀರು ಅಭಾವ ಆಗಿರೋದ್ರಿಂದ ಆ ದೇವರು ಶಿವಪ್ಪನು ಬೇಗ ನೀರು ಎಲ್ರಿಗೂ ಸೌಲಭ್ಯ ಒದಗಿಸಲಿ, ಊರಿನ ಗ್ರಾಮಸ್ಥರಿಗೆಲ್ಲ ಒಳ್ಳೆಯದಾಗಲಿ ಹಾಗೂ ಅದು ಸುತ್ತಮುತ್ತಲಿನ ಗ್ರಾಮಗಳು ಸುತ್ತಮುತ್ತಲಿನ ಗ್ರಾಮದಲ್ಲಿರುವ ಎಲ್ಲ ಭಕ್ತಾದಿಗಳು ಭಕ್ತ ಮಹರ್ಷಿಯರು ಎಲ್ರಿಗೂ ಒಳ್ಳೆಯದಾಗಲಂತೆ ಆ ಯಮ್ಮನ ಕೃಪೆ ಎಲ್ಲರನ್ನಲ್ಲಿ ಸದಾ ಇರಲಿ ಅಂತ ನನ್ನ ಹಿಲೇಲಿಗೆ ಭಕ್ತಾದಿಗಳಿಗೆ ನನ್ನ ನಮಸ್ತೆಗಳನ್ನು ಹೇಳುತ್ತಾ ಇಲ್ಲಿ ಸಪ್ಲಮ್ಮ ದೇವಿ ಪ್ರತಿಷ್ಠಾಪನೆ ಆಗಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಸುಮಾರು ವರ್ಷಗಳ ಕಾಲ ಇದು ಎಲ್ಲರ ಕನಸಾಗಿತ್ತು, ಇವಾಗ ನನಸಾಗಿದೆ. ಒಳ್ಳೇದಾಗಿದೆ, ಎಲ್ಲ ಊರು ಜನಗಳಿಗೆ ಒಳ್ಳೇದಾಗ್ಲಿ. ಇಲ್ಲಿ ಬಂದಿರುವ ಭಕ್ತಾದಿಗಳಿಗೆ ನನ್ನ ನಮನಗಳನ್ನು ತಿಳಿಸ್ತಾ ಭಕ್ತಾದಿಗಳು ಅನೇಕ ಭಕ್ತಾದಿಗಳು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆ ಹೆಸರುಗಳು ಹೇಳ್ತ ಹೋದ್ರೆ ಸಾಲಲ್ಲ, ಎಲ್ಲಾ ಭಕ್ತಾದಿಗಳು ಹೆಲ್ಪ್ ಮಾಡಿರೋರಂತವ್ರಿಗೆ ಧನ್ಯವಾದಗಳು. ಸುಮಾರು ಜನ ಇದರಿಗೆ ಕಷ್ಟಪಟ್ಟು ನಮ್ಗೆ ಕಾಣದ ಕೈಗಳು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ಒಂದನೇ ರೂಪಕ ತಿಳಿಸ್ತಾ ನಮ್ಮ ಕುಂಭಾಭಿಷೇಕ ಹಾಗೂ ಸಪ್ಲಮ್ಮ ಉದ್ಘಾಟನೆ ಸಮಾರಂಭ ಇವತ್ತು ನಾಡಪ್ಪ ಅಂತ ನಾವು ಹೇಳ್ಬೋದು. ಇಂತ ಒಂದು ಕಾರ್ಯಕ್ರಮನು ಈ ಮಠದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲೂ ಈ ತರ ನಾನು ನೋಡಿರಲಿಲ್ಲ. ಇನ್ನು ಮುಂದೆ ಸಹ ನಮ್ಗೆ ಈ ತರ ಪ್ರೋತ್ಸಾಹ ಕೊಡ್ತಾ ಈ ದೇವರ ಒಂದು ಪುಟ್ಟಕ್ಕೆ ಪಾತ್ರ ಆಗ್ಬೇಕಂತೆಲ್ಲ ತಮ್ಮಲ್ಲಿ ಮನವಿ ಮಾಡ್ಕೊಂತೇನೆ. ತುಂಬಾ ವಿಜೃಂಭಣೆಯಾಗಿ ಬಂದು ಎಲ್ಲಾ ಗ್ರಾಮಸ್ಥರು ಬಂದು ಈ ಒಂದು ಉದ್ಘಾಟನೆ ನೆರವೇರಿಸಕ್ಕೆ ತಮ್ಗೆಲ್ಲರೂ ಉತ್ಪೂರ್ವಕ ಸಂಸ್ಥೆ ಹಿಂದಿ ಮಾತು ಮುಗಿಸ್ತೇನೆ. ಜೈ ಸಪ್ಲಮ್ಮ.